ನಿಮ್ಮ ಬಾಲ್ಯ, ಬದುಕಿನ ಹಿನ್ನೆಲೆ, ಜೀವನ ಕಲಿಸಿದ ಅನುಭವ, ಬಡತನ, ಹಸಿವು, ನೋವು ಇವುಗಳತ್ತ ಹಿಂದಿರುಗಿ ನೋಡಬೇಕಾಗುತ್ತೆ. ನಮ್ಮ ಈ ತುಡಿತವೇ ಬರೆಯೋದಕ್ಕೆ ಅನುಭವ ಎಲ್ಲವನ್ನ ಅಕ್ಷರಗಳಲ್ಲಿ ಹಿಡಿದಿರೋದಕ್ಕೆ ಪ್ರೇರೇಪಿಸುತ್ತೆ. ಇಂಥ ಪ್ರೇರಣೆಯಿಂದ ಬರವಣಿಗೆಯಲ್ಲಿ ತೊಡಗಿಸಿಕೊಂಡವರು ಮೂಡ್ನಾಕೂರು ಚಿನ್ನಸ್ವಾಮಿ. ಮೂಡ್ನಾಕೂರು ಚಿನ್ನಸ್ವಾಮಿ ಒಬ್ಬ ಅಪ್ಪಟ ಕವಿ. ಅಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಕಥೆಗಾರರಾಗಿ, ನಾಟಕಕಾರರಾಗಿ ತಮ್ಮನ್ನು ವಿಶಿಷ್ಟವಾಗಿ ಗುರುತಿಸಿಕೊಂಡಿದ್ದಾರೆ. ವ್ಯಕ್ತಿಚಿತ್ರ, ಅನುವಾದ, ಸಂಪಾದನೆ ಹಾಗೂ ವೈಚಾರಿಕ ಬರವಣಿಗೆಯನ್ನು ತಮ್ಮ ಚಿಂತನೆಯ ಮಜಲುಗಳನ್ನು ವಿಸ್ತರಿಸಿದ್ದಾರೆ. ಕಥೆ ಮತ್ತು ನಾಟಕಗಳಲ್ಲಿ ದಲಿತ ಬದುಕಿನ ವಿಭಿನ್ನ ರೂಪಕಾತ್ಮಕ ನೆಲೆಯ ಆಯಾಮಗಳನ್ನು ಅರ್ಥಪೂರ್ಣವಾಗಿ ಕಟ್ಟಿಕೊಟ್ಟಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಂಥ ಮೂಡ್ನಾಕೂರು ಬಸವರಾಜಯ್ಯ ಮತ್ತು ಗೌರಮ್ಮ ದಂಪತಿಯ ಮಗನಾಗಿ 1954 ಸೆಪ್ಟೆಂಬರ್ 22 ಜನಿಸಿದಂತಹ ಚಿನ್ನಸ್ವಾಮಿ ದೊಡ್ಡರಾಯಪೇಟೆಯಲ್ಲಿ ಪ್ರಾಥಮಿಕ, ಚಾಮರಾಜನಗರದಲ್ಲಿ ಪ್ರೌಢ ಶಿಕ್ಷಣ ಮತ್ತು ಮೈಸೂರಿನಲ್ಲಿ ಪದವಿ ಶಿಕ್ಷಣವನ್ನು ಪಡ್ಕೊಂಡರು. ಧಾರವಾಡ ಮತ್ತು ಹಂಪಿ ವಿಶ್ವವಿದ್ಯಾಲಯಗಳಿಂದ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡರು. ಪದವಿ ನಂತರ ತನ್ನ 21 ವಯಸ್ಸಿನಲ್ಲಿ ರಾಜ್ಯ ಸರ್ಕಾರದ ಸಾರಿಗೆ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿದಂತಹ ಚಿನ್ನಸ್ವಾಮಿ ಹಂತ ಹಂತವಾಗಿ ಬೆಳೆದು ಹಲವು ವಿಭಾಗಗಳಲ್ಲಿ ದುಡಿದು ಉದ್ಯೋಗದಲ್ಲಿ ಪ್ರಗತಿಯನ್ನು ಸಾಧಿಸಿದರು. ಬೆಂಗಳೂರು ಮಹಾನಗರ ಸಾರಿಗೆ ನಿಗಮದ ನಿರ್ದೇಶಕರು ಮತ್ತು ಆರ್ಥಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿ 2014 ಮಾರ್ಚ್ 20 ನಿವೃತ್ತರಾದರು. ಶರಭಂಡರಾಜು ಮತ್ತು ಶ್ರೀಸಿ ಕವಿತೆಗಳನ್ನು ಓದುತ್ತಲೇ ಬೆಳೆದಂತಹ ಚಿನ್ನಸ್ವಾಮಿ ಕುವೆಂಪು, ಬೇಂದ್ರೆ, ಸುರಮ್ಯಕುಂಡಿ, ಬಿಜಿ ಭಟ್ಟ ಮತ್ತಿತರ ಕಾವ್ಯಗಳಿಂದ ಪ್ರೇರೇಪಿತರಾಗಿ ಕಾಲೇಜು ದಿನಗಳಲ್ಲೇ ಪದ್ಯವನ್ನು ಬರೆಯಲಾರಂಭಿಸಿದರು. ದಲಿತ ಬಂಡಾಯ ಚಳವಳಿ ಮತ್ತು ಅರ್ಥ ಮನಸ್ಥಿತಿ ಇದ್ದಂತಹ ಕಾಲದಲ್ಲಿ ಚಳವಳಿಯಲ್ಲಿ ತೊಡಗಿಕೊಳ್ಳದೆ ಆ ನಿಟ್ಟಿನಲ್ಲೇ ಬರೆಯಲು ಶುರು ಮಾಡಿದ ಚಿನ್ನಸ್ವಾಮಿ ಅವರ ಬರಹಗಳಲ್ಲಿ ಸಾಮಾಜಿಕ ದಲಿತ ಬಂಡಾಯಗಳ ಸಹಜವಾಗಿ ಮೂಲ ವಸ್ತುಗಳಾಗಿವೆ. ಎಲ್ಲ ಲೇಖಕರು ತಮ್ಮ ಅನುಭವ ಮೂಲದಿಂದಲೇ ಬರೀತಾರೆ, ಬರೀಬೇಕು ಕೂಡ. ಹಾಗಾಗಿ ನನ್ನ ಅನುಭವ ದಲಿತ ಮೂಲವಾದದ್ದರಿಂದ ಮತ್ತು ನನ್ನ ಅಸಮಾನ ಜೀವನ ಪದ್ಧತಿ ಏನಿದೆ ಹಳ್ಳಿಯಲ್ಲಿ ಅದೆಲ್ಲ ನನ್ನ ಒಳಗೆ ನಾಟಿದ್ದರಿಂದ, ಅದರಿಂದ ನೊಂದಿದ್ದರಿಂದ ಆ ಅನುಭವವನ್ನೇ ನಾನು ಬೇರೆ ರೀತಿಯಲ್ಲಿ ಬರೆದಿದ್ದೀನಿ. ಧಾರ್ಮಿಕ, ಸಾಮಾಜಿಕ, ಅಂಬೇಡ್ಕರ್ ದೃಷ್ಟಿಕೋನದಿಂದ ಹೆಚ್ಚಿನ ಬರಹಗಳನ್ನು ಬರೆದಿರುವಂತಹ ಮೂಡ್ನಾಕೂರು ತಮ್ಮ ಸಾಹಿತ್ಯದ ಮೂಲಕ ದಲಿತರ ಶೋಷಣೆಗೆ ಧ್ವನಿಯಾಗಿದ್ದಾರೆ. ನಾನು ದೇವಸ್ಥಾನಕ್ಕೆ ಹೋದಾಗ ಚಪ್ಪಲಿಯನ್ನು ಹೊರಗೆ ಬಿಡುವುದಿಲ್ಲ, ನಾನೇ ಹೊರಗಿರುತ್ತೇನೆ. ಚಮ್ಮಾರನ ಕಾಲುಗಳಲ್ಲಿ ಕಂಡ ಚಪ್ಪಲಿ ಮನುಷ್ಯ ನಾಯಿಯನ್ನು ಕಚ್ಚಿದಾಗ ಆಗುವಂತೆ ಶುದ್ಧಿಯಾಗುತ್ತದೆ. ಚಪ್ಪಲಿಗಳನ್ನು ಬಿಚ್ಚಿ ಹರಡುವ ಎಲ್ಲರ ಕಾಲುಗಳು ನನ್ನ ಮೇಲೆ ಹರಿದಾಡುತ್ತವೆ. ನಾನೊಂದು ಗಿಡ, ಅದು ನನ್ನ ಬುಡ ಎಂದವರಿಗೆ ತಿಳಿಯುವುದೇ ಇಲ್ಲ. ಬರವಣಿಗೆಗಳ ಮೂಲಕ ಅಪ್ಪಟ ದೇಶಿ ಪ್ರತಿಭೆಯ ಕವಿ ಅನಿಸಿಕೊಂಡಿರುವಂತಹ ಮೂಡ್ನಾಕೂರು ಚಿನ್ನಸ್ವಾಮಿ ಕೇವಲ ಕನ್ನಡಕ್ಕೆ ಸೀಮಿತವಾದ ಕವಿ ಮಾತ್ರವಲ್ಲ, ತಮ್ಮ ಕವಿತ್ವದ ಮೂಲಕ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದವರು. ಇವರ ಹಲವು ಕವಿತೆಗಳು ಭಾರತೀಯ ಭಾಷೆಗಳಿಗೂ ಸೇರಿದಂತೆ ಇಂಗ್ಲಿಷ್, ಸ್ಪ್ಯಾನಿಷ್ ಹಾಗೂ ಹಿಬ್ರೂ ಭಾಷೆಗೆ ಅನುವಾದಗೊಂಡಿದೆ. ಸ್ಪ್ಯಾನಿಷ್ ಭಾಷೆಗೆ ಅನುವಾದಗೊಂಡ ಮೊತ್ತ ಮೊದಲ ಕನ್ನಡ ಕವಿ ಅನ್ನುವಂತಹ ಹೆಗ್ಗಳಿಕೆ ಮೂಡ್ನಾಕೂರು ಚಿನ್ನಸ್ವಾಮಿ ಅವರದಾಗಿದೆ. ಪ್ರೊಫೆಸರ್ ರೋವಿನಾ ಹಿಲ್ ಅನ್ನುವರು ಇವರ ಆಯ್ದ ಕವಿತೆಗಳನ್ನು ಪೊಯಮಾಸ್ ಮೂಡ್ನಾಕೂರು ಚಿನ್ನಸ್ವಾಮಿ ಅನ್ನುವಂತಹ ಹೆಸರಿನಲ್ಲಿ ಸ್ಪ್ಯಾನಿಷ್ ಭಾಷೆಗೆ ಅನುವಾದಿಸಿದ್ದಾರೆ. ಮತ್ತೆ ಮಳೆ ಬರುವ ಮುನ್ನ, ಚಪ್ಪಲಿ ಮತ್ತು ನಾನು, ಮೋಹದ ದೀಪ, ಮಾತು ಮಂಥನ, ಅಪರಿಮಿತ ಕತ್ತಲೆ, ಮೂಡ್ನಾಕೂರು ನಾಟಕಗಳು ಸೇರಿದಂತೆ ಕವಿತೆ, ಕಥೆ, ನಾಟಕ, ಲೇಖನ, ವ್ಯಕ್ತಿಚಿತ್ರ, ಪತ್ರಗಳು, ಅನುವಾದದ 26 ಹೆಚ್ಚು ಕೃತಿಗಳು ಪ್ರಕಟಗೊಂಡಿವೆ. ಮರಳಿ ಮನೆಗೆ ಸೇರಿದಂತೆ 4 ಕೃತಿಗಳನ್ನು ಸಂಪಾದಿಸಿದ್ದಾರೆ. ನಗರದ ಜೀವನಕ್ಕೆ ಬಂದ ಮೇಲೆ ಆಗ ನನ್ನ ಮೊದಲಿನ ಬದುಕನ್ನು ಮತ್ತೆ ಒಂದ್ಸಲ ಹಿಂತಿರುಗಿ ನೋಡೋಣ ಅನ್ನಿಸ್ತಾಗ ಬರವಣಿಗೆ ಬೇಕು ಅನ್ನಿಸ್ತು. ಹಾಗಾಗಿ ನಾನು ಬರೆಯಕ್ಕೆ ಶುರು ಮಾಡಿದೆ. ಮೊದಲಿಗೆ ನಾನು ಬರೆಯಕ್ಕೆ ಶುರು ಮಾಡಿದ್ದು ಕಾವಿನ. ಕನ್ನಡ ಸಾಹಿತ್ಯ ಮತ್ತು ಸಾಮಾಜಿಕ ಕ್ಷೇತ್ರಗಳಿಗೆ ಇವರು ನೀಡಿರುವ ಕೊಡುಗೆಗೆ ನಾಡಚೇತನ ಪ್ರಶಸ್ತಿ,
ವಾರಂಬಳ್ಳಿ ಕಾವ್ಯ ಪ್ರಶಸ್ತಿ, ಬೇಂದ್ರೆ ಕಾವ್ಯ ಪ್ರಶಸ್ತಿ, ಎಸ್ ಎ ನಾಗಲೋಟಿ ಮಠ ಸಾಹಿತ್ಯ ರತ್ನ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಸೇರಿದಂತೆ 2014 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಒಲಿದು ಬಂದಿವೆ. ಪ್ರಸ್ತುತ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಅಂಬೇಡ್ಕರ್ ಪ್ರಣೀತ ಬುದ್ಧ ಪ್ರಜ್ಞೆಯ ಹಿನ್ನೆಲೆಯಲ್ಲಿ ತಮ್ಮ ಸೃಜನಶೀಲತೆಯನ್ನು ಕಟ್ಟಿಕೊಳ್ಳುತ್ತಿರುವ ಅಪರೂಪದ ಕವಿ ಮೂಡ್ನಾಕೂಡು ಚಿನ್ನಸ್ವಾಮಿ. ಮಾನವೀಯವಾದ ಒಂದು ಸಂವೇದನೆ ಮನುಷ್ಯನಲ್ಲಿ ಹೇಗೆ ಇರಬೇಕು ಮತ್ತು ಅದು ಅದರಲ್ಲೂ ಸೂಕ್ಷ್ಮತೆಯಾದ ಒಬ್ಬ ಕವಿಯ ಕರ್ತವ್ಯಗಳೇನು ಅನ್ನೋದನ್ನ ಒಂದು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಚಿನ್ನಸ್ವಾಮಿಯವರ ಕಾವ್ಯ ಇತರ ಕವಿಗಳಿಗಿಂತ ಒಂದು ಭಿನ್ನವಾಗಿದೆ. ಪತ್ನಿ ಮಕ್ಕಳೊಂದಿಗೆ ಬೆಂಗಳೂರಿನಲ್ಲಿ ಶಿಕ್ಷಿ ಜೀವನ ನಡೆಸ್ತಾ ಇರೋ ಮೂಡ್ನಾಕೂಡು ಚಿನ್ನಸ್ವಾಮಿ ನಿಯತಕಾಲಿಕಗಳಿಗೆ ಲೇಖನವನ್ನು ಬರೆಯುತ್ತಾ ಹೊಸ ಹೊಸ ವಿಚಾರಧಾರೆಗಳಿಗೆ ಅಕ್ಷರ ರೂಪವನ್ನು ನೀಡುತ್ತಾ ಸಾಹಿತ್ಯ ಸೇವೆಯಲ್ಲಿ ತೊಡಗಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ